ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬ್ಲಾಗ್ ಆಗ್ತಾ ಇದ್ದೀನಿ ಅಂತ ಹೇಳಿದೆ, ಆದರೆ ಏನಾಯಿತು ಗೊತ್ತೋ? ಇನ್ನೇ ಇಡೀ ದಿನ ಬ್ಲಾಗ್ ಮಾಡಿದೆ, ಆದರೆ ನನ್ನ ಹಸ್ಬೆಂಡು ಕಾರ್ಡ್ ಫೋನ್ ಮೆಮೊರಿ ಫುಲ್ ಬರ್ತಾಯಿತ್ತು, ಡಿಲೀಟ್ ಮಾಡ್ತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ ಎಸ್ ಡಿ ಕಾರ್ಡ್ಗೆ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡೋಕ್ಕೋಗಿ ಎಲ್ಲ ಹೊಗೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಬೊಟ್ಲು ಕಡ್ಬು ಮಾಡಿದ್ದೀನಿ. ಏನಂತಾರೆ ಗೊತ್ತಿಲ್ಲ ನಮಗೆ, ನಮ್ಮ ನಮ್ಮನೆಯಲ್ಲಿ ಬೊಟ್ಲು ಕಡ್ಬು ಅಂತಾರೆ, ನಿಮ್ಮ ಮನೆ ಹೆಂಗಿರುತ್ತೆ ತೋರಿಸ್ತೀನಿ. ನೋಡಿದ್ರ ಅದು ನಿಮ್ಗೆ ಯಾವ ಥರ ಬ್ಲಾಗ್ಸ್ ಮಾಡಬೇಕು, ಏನಿಷ್ಟ, ಯಾವ್ಯಾವ ರೀತಿ ಇರಬೇಕು ಅದನ್ನೆಲ್ಲ ಕಮೆಂಟ್ ಮಾಡಿ, ನಾನು ಆದರೆ ಖಂಡಿತ ಮಾಡಿ ಹಾಕ್ತೀನಿ. ನಿಮಗೆ ಏನೇನು ಯೂಸ್ಫುಲ್, ಯಾವ ಥರ ಬೇಕು, ಏನು ನೆಸೆಸಿಟಿ ಇದೆ ಅದೆಲ್ಲ ಹಾಕಿ ನಾನು ಹಾಕ್ತೀನಿ. ಸಾಧ್ಯ ಆದರೆ ಟ್ರೈ ಮಾಡ್ತೀನಿ, ಸಾಧ್ಯ ಆದರೆ ಖಂಡಿತ ಹಾಕ್ತೀನಿ. ಈಗ ಬಟ್ಲ್ ಕಡ್ಬು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಬಟ್ಲ್ ಕಡ್ಬಿನ ಹಿಟ್ಟು, ಇದಕ್ಕೆ ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚದ ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಅದೇ ಎಡಿಟಲ್ಲಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ಕಲಸ್ಕೋಬೇಕು, ಚಪಾತಿ ಹಿಟ್ಟಿನದ ಕಲಸ್ಕೋಬೇಕು ಇದನ್ನು, ಬಟ್ಲ್ ಕಡ್ಬಿನ ಹಿಟ್ಟು ಇದು ನೋಡಿ. ಈಗ ನಾನು ಕಲಸ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಕಲಸ್ಕೋಬೇಕು ನೀಟಾಗೆ. ಅದು ಕೈಗೆ ಸ್ವಲ್ಪ ಅಂಟಂಟು ಆಗತ್ತೆ, ಅದು ಏನು ಹೆಂಗೆ ಮಾಡೋದು ಬಟ್ಲು ಕಡ್ಬಿನ ಇಟ್ಟನ ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ನೋಡಿ, ಕಲಸಾದ್ಮೇಲೆ ಈ ಥರ ಒಂದು ಬಿಳಿ ಕಲರ್ ಬಟ್ಟೆಯಲ್ಲಿ ಹಿಂಗೆ ಮುಚ್ಚಿಟ್ಬಿಡಿ. ಸ್ವಲ್ಪ ಮೇಲುಗಡೆ ನೀರು ಚಿಮ್ಸಿ, ತುಂಬ ನೆನೆಸಿ ಇದನ್ನ ಮಾಡಬೇಡಿ. ಇಡ್ಲಿ ಪಾತ್ರೆಗೆ ನೋಡಿ ನೀರು ಹಾಕ್ಬಿಟ್ಟು ಹಿಂಗೆ ಮುಚ್ಚಿಡಿ. ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ ಇದ್ದರೂ ನಡೆಯುತ್ತೆ, ಈ ಥರ ಪ್ಲೇಟ್ ಇದ್ದರೂ ಇನ್ನೂ ಚೆನ್ನಾಗಾಗತ್ತೆ, ಎರಡರಲ್ಲೂ ಚೆನ್ನಾಗೇ ಆಗುತ್ತೆ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಬಿಸಿ ಕಾಯಕ್ಕಿಡಿ ನೀರನ್ನ, ಮುಚ್ಚಿಟ್ಬಿಡಿ. ಆ ಹಿಟ್ಟು ಕಲಸಿರ್ತೀರಲ್ಲ ಅದನ್ನು ಒಂದು 5 to 10 minutes ನೆನ್ಸಕ್ಕಿಡಿ. ಅದು ಸ್ವಲ್ಪ ಹಂಗಿರಲಿ, ನಾವು ನೆನ್ಕೊಳ್ಳಿ. ಈಗ ಅದು ನೆಂದಾದಮೇಲೆ ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ನೆಂದಿರೋ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಳಿ. ಇನ್ನುಳ್ಕೆದನ್ನ ಮುಚ್ಚಿಡಿ ಬಟ್ಟೆಯಲ್ಲಿ. ನೋಡಿ ಈ ಥರ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡ್ರೆ ಚೆನ್ನಾಗೆ ಇರುತ್ತೆ, ಅಂಟಲ್ಲ ಕೈಯೆಲ್ಲ, ಅಂಟಂಟಾಗೋದು ಹಂಗೆಲ್ಲ ಆಗಲ್ಲ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಈಗ ಬಟ್ಲು ಕಡಬನ್ನ ಅಂತ. ಈಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ, ಎಷ್ಟು ಬೇಕೋ ಅಷ್ಟು ಇಷ್ಟ ಇಟ್ಟಷ್ಟೇ ತಗೋಬೇಕು. ಈಗ ಚೆನ್ನಾಗಿ ಕೈ ತುಂಬ ತುಪ್ಪನ ಸವರ್ಕೋಬೇಕು, ನೀಟಾಗೆ ಸರ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು. ಈಗ ಚಪಾತಿಗಿಂತ ಹಿಟ್ಟಿಗಿಂತ ಸ್ವಲ್ಪ, ಒಂದು ಚಪಾತಿ ಹಿಟ್ಟಿಗೆ ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೋಬೇಕು ಹಿಟ್ಟನ್ನ. ಹಂಗೆ ರೌಂಡಿಗೆ ಮಾಡ್ಕೊಂಡು ಸ್ವಲ್ಪ ತುಪ್ಪ ತೊಗೊಂಡು ಆ ಬೆರಳಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ನೋಡಿ ನೀಟಾಗಿ ನೋಡ್ಕೊಳ್ಳಿ, ಇದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ಬೋದು. ನೋಡಿ ಹಂಗೆ ಬೆರಳಿಂದ ನೀಟಾಗೆ ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನಿಮಗೆ. ಮೊದಲು ಫಸ್ಟಿಗೆ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. ನಿಮಗೆ ಕಷ್ಟ ಆದರೆ ಚಪಾತಿ ಇದನ್ನು ಲಟ್ಟಿಸ್ತೀರಲ್ಲ ಹಂಗೆ ಸ್ವಲ್ಪ ಚಿಕ್ಕ ಚಿಕ್ಕ ಥರದ್ದು ಮಾಡ್ಕೊಳ್ಳಿ, ಅದನ್ನ ಮಾಡಿಕೊಂಡ್ರು ನಡೆಯುತ್ತೆ. ಹಿಂಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಇದರೊಳಗೇ ತುಪ್ಪ ಹಾಕ್ಕೊಂಡು ತಿನ್ಬೋದು ಬೆಂದಮೇಲೆ. ಇದನ್ನು ಇನ್ನೊಂದು ಥರನೂ ಮಾಡ್ತಾರೆ, ಇದೇ ಹಿಟ್ಟಿಗೆ ಸ್ವಲ್ಪ ಅನ್ನನ ಮಿಕ್ಸರಿಗೆ ಹಾಕ್ಕೊಂಬಿಟ್ಟು ಅದನ್ನು ಈ ಹಿಟ್ಟು ಜೊತೆಗೇ ಕಲಸ್ಕೊಂಬಿಟ್ಟು ಮಾಡ್ತಾರೆ. ಆದರೆ ನಮ್ಮನೆಗೆ ಈ ಥರ ಮಾಡ್ತೀವಿ, ನಮಗೆ ಎಲ್ಲರಿಗೂ ಇದೇ ತುಂಬ ಇಷ್ಟ, ನನ್ನ ಮಗಂಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಇದು ಇಷ್ಟ. ನೋಡಿ ಎಲ್ಲ ಎಲ್ಲೆಲ್ಲಿ ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ನಂಗೆ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡಿ ಈ ಥರ ಆಗತ್ತೆ.
ಇದು ಯಾವ ಥರ ಮಾಡೋದು ಬಟ್ಲು ಕಡ್ಬಿನ ಹಿಟ್ಟು ಅಂತ ಹೇಳ್ತೀನಿ. ಗೋಧಿ ಹಿಟ್ಟು 2 ಕೆಜಿ ತಗೊಂಡ್ರೆ, ಅಕ್ಕಿ ಹಿಟ್ಟು 1/2 ಕಪ್ ಕಾಫಿ ಕಪ್ಪಲ್ಲಿ, ಇನ್ನು ಉದ್ದಿನ ಬೇಳೆ 1 ಫುಲ್ ಕಪ್ ತಗೋಬೇಕು. ದೊಡ್ಡ ಕಪ್ಪಲ್ಲಿ ನೀರು ಕುಡಿತೀವಲ್ಲ, ಆ ಕಪ್ಪಲ್ಲಿ 1 ಕಪ್ ತಗೋಬೇಕು. ಕಾಫಿ ಕಪ್ಪಲ್ಲಿ 1/2 ಕಪ್ಪು ಮೆಂತೆ ತಗೋಬೇಕು. ಇದನ್ನು ಮಿಕ್ಸರಿಗೆ ಆರೋ ಹಾಕ್ಸ್ಕೋಬೋದು, ಇಲ್ಲ ಮಿಲ್ ಆದರೂ ಮಾಡಿಸ್ಕೋಬೋದು. ಮಿಕ್ಸರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಜರಡಿ ಇಟ್ಕೊಳ್ಳಿ, ಸಣ್ಣಕ್ಕಾಗಂಗೆ ಚೆನ್ನಾಗಿರುತ್ತೆ. ಉಪ್ಪಾಕಿಡಿ, ತುಂಬ ದಿನ ಇರುತ್ತೆ. ಉಪ್ಪಾಕ್ಬಿಟ್ಟು ಜರಡಿ ಇಟ್ಬಿಟ್ಟು ಇಡಿ, ಮಿಲ್ಲಿಗೂ ಹಾಕ್ಸ್ಕೊಂಬರ್ಬೋದು. ಆವಾಗ್ಲೂ ಜರಡಿ ಇಟ್ಬಿಟ್ಟು ಉಪ್ಪಾಕಿಟ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಹೆಂಗೆ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೀರು ಹಾಕಿಟ್ಟಿದ್ವಲ್ಲ, ಈಗ ನೀರು ಕಾದಿದೆ, ಅದರೊಳಗೆ ಇಟ್ಬಿಟ್ಟು 15 to 20 minutes ಬೇಯಿಸ್ಬೇಕು. ಈಗ ನೀಟಾಗೆ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ನಾವು ಯಾವುದಾದ್ರೂ ಹಿಟ್ಟನ್ನ ತಗೊಂಡ್ರೆ ಚೆನ್ನಾಗೆ ಜಡಿಡ್ಬಿಟ್ಟು ಉಪ್ಪು ಹಾಕಿಟ್ರೆ, ಉಪ್ಪು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಇಡಬೇಕು ಬಾಕ್ಸಲ್ಲಿ. ಆವಾಗ ತುಂಬ ದಿನ ಪ್ರಿಸರ್ವ್ ಮಾಡಿಡ್ಬೋದು. ತುಂಬ ಉಪ್ಪು ಹಾಕ್ಬೇಡಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಇಡಿ. ಆವಾಗ ಹುಳ ಎಲ್ಲ ಆಗಲ್ಲ, ತುಂಬ ದಿನ ಇರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀಟಾಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ಬಟ್ಲು ಕಡುಬು. ಈಗ 15 to 20 minutes ಆಗ್ಬೋದು, ಅಷ್ಟರೊಳಗೆ ಆಗಿರುತ್ತೆ, ನೋಡ್ಕೊಳ್ಳಿ ನೀಟಾಗೆ. ನಾನು ಯಾಕೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ಮಾಡ್ಕೊತ ನೀಟಾಗಿ ಮಾಡಿ ಬರುತ್ತೆ. ಇಲ್ಲ ಅಂದರೆ ಚಪಾತಿ ಇದನ್ನು ಮಾಡ್ತಿರಲ್ಲ, ಹಂಗೆ ಉಜ್ಜಿಬಿಡಿ. ಇದು ಒಂದೇ ವಿಡಿಯೋ ಮಾಡೋಕ್ಕಾಗಿದ್ದು ಇವತ್ತು, ಎಡಿಟಿಂಗ್ ಮಾಡೋದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಈಗ ಕುತ್ಕೊಂಡು ಮಾಡ್ತಾ ಇದ್ದೀನಿ, ಈಗ ಟೈಮು 10:00 ಆಗಿದೆ ನೈಟು. ಕಲ್ತ್ಕೊತೀನಿ, ನಾಳೆಯಿಂದ ಬೇಗ ಬೇಗ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಬೇಜಾರಾಗ್ಬಿಡಿ. ಒಂದು 20-15 minutes ಒಳಗಡೆ ಎಲ್ಲ ಆಗೋಗ್ಬಿಡತ್ತೆ ನೋಡಿ. ಇದನ್ನು ಸ್ಟೀಮಲ್ಲೇ ಬೇಯಿಸೋದ್ರಿಂದ ಬಾಣ್ತಿ ಅವ್ರಿಗೆ ಆಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಇದನ್ನು ತಿಂದರೆ. ಬಾಣ್ತಿಯವ್ರಿಗೂ ಕೊಡ್ಬೋದು ಇದನ್ನು, ಡಯಟ್ ಮಾಡೋರು ತಿನ್ಬೋದು ಇದನ್ನು. ಕೆಂಪು ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಜೊತೆಗೆಲ್ಲ ತಿನ್ಬೋದು. ತುಪ್ಪ ಹಾಕ್ಕೊಂಡು ಚಿಕ್ಕ ಮಕ್ಕಳಿಗೆ ಬೆಲ್ಲ ಇಲ್ಲಾಂದರೆ ಸಕ್ಕರೆ ತುಪ್ಪ ಜೊತೆಗೆ ಕೊಡ್ಬೋದು. ನಾನು ಬೆಲ್ಲ ಮತ್ತು ತುಪ್ಪ ಕೊಡ್ತೀನಿ, ಬೆಲ್ಲ ಒಳ್ಳೇದಲ್ವಾ ಮಕ್ಕಳಿಗೆ ಅಂತ. ಈಗ ನೋಡಿ ಇಷ್ಟಿರಬೇಕು ಹಿಟ್ಟು, ಹಂಗಾದರೆ ಚೆನ್ನಾಗಿ ಬರುತ್ತೆ. ತುಂಬ ತಗೋಬೇಡಿ ನೋಡಿ, ಇಷ್ಟಿರಬೇಕು, ತುಂಬ ತಗೊಂಡ್ರೆ ಚೆನ್ನಾಗಾಗಲ್ಲ. ಬೇಕಾದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ. ಒಂದೇ ಸರ್ವ್ ಮಾಡಬೇಕು, ಜಾಸ್ತಿ ಸರ್ವ್ ಮಾಡಬೇಡಿ. ಒಂದೇ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ಎಲ್ಲ ತಿಂದರೆ ಚೆನ್ನಾಗಿರಲ್ಲ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ, 20 minutes ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ನನ್ನ ಮಗನ ತರಲೇ ತೋರಿಸ್ತೀನಿ ನಿಮಗೆಲ್ಲ. ಮಾಡಿದ್ರಾ? ಈಗ ನನ್ನ ಮಗನ ತರಲೆ. ಇವನೇನು ಮಾಡ್ತಾ ಇದ್ದಾನೆ ಅಂದರೆ ಸ್ಪೈಕ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಾನೆ. 2 ಕೂಮ್ ಇಟ್ಕೊಂಡು ನೋಡಿ, ಭಾಳ ಸ್ಟೈಲ್ ಹೊಡಿತಾನೆ. ಹಾಂ ನೋಡಿ, ಸ್ಪೈಕ್ ಮಾಡೋಕ್ಕೆ ಬರ್ತಾ ಇಲ್ಲ ಅವನಿಗೆ, ಗೊತ್ತು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ಡ್ರಾಮಾ ಆರ್ಟಿಸ್ಟ್ ಅವನು ನೋಡಿ, ಅವನ ಹೆಸರು ಸೋಹನ್ ಅಂತ. ಹಾಯ್, ಇವತ್ತು ನನ್ನ ಸೆಕೆಂಡ್ ಬ್ಲಾಗ್ ಬರ್ತಾ ಇದೆ ಇದ್ರ ಜೊತೆಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಏನು ಅನಿಸುತ್ತೆ ಅಭಿಪ್ರಾಯ ಎಲ್ಲ ತಿಳಿಸಿ, ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಇವ ನಿನ್ನೆ ಬ್ಲಾಗ್ ಮಾಡಿದೆ, ಅದೇನೋ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಅದು ಬ್ಲಾಗ್ ಈ ಬ್ಲಾಗ್ ಫಸ್ಟಲ್ಲೇ ಹೇಳಿದ್ದೀನಿ ನಾನು, ಸಾರಿ.
ಸ್ವಲ್ಪ ಬೇಜಾರಾಯಿತು. ಇಲ್ಲಿ ಬಟ್ಲು ಕಡ್ ಮಾಡಿದ್ದೀನಿ, ಅದನ್ನು ಗೋಧಿ ಹಿಟ್ಟಲ್ಲಿ ಎಲ್ಲ ಡೀಟೇಲ್ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ. ನೋಡಿ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಏನು ಎಲ್ಲ ಹೇಳಿ. ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ನನಗೆ. ನಾನೇನು ಇನ್ನು ಯಾವ ಥರ ಬ್ಲಾಗ್ ಮಾಡಬೇಕು, ಹೆಂಗೆ ಏನು ಮುಂದೆ ಯಾವ ಥರ ಆರ್ಗನೈಸೇಷನ್ ಮಾಡ್ತೀನಿ ವಿಡಿಯೋ ಎಲ್ಲ ಹೇಳ್ತೀನಿ. ಸಾರಿ, ಬ್ಯಾಟ್ರಿ ಲೋ ಆಗಿದೆ ಮೊಬೈಲ್ದು, ಸೌಂಡ್ ಬಂತು. ಥ್ಯಾಂಕ್ ಯು, ಬಾಯ್, ಸಿ ಯು ಆನ್ ನೆಕ್ಸ್ಟ್ ಬ್ಲಾಗ್.